हाय फ्रेंड्स एल्रिगू नमस्कार कन्नड कले चानल गे एल्रिगू स्वागत इवतीन वीडियो दल्ली सारिगे कुच्चन्नु याव तर सुलभवागि हाकबहुदु अंत हेळि निमगे तिळिसिकोड्ता इद्दीनि नानु इल्लि ओंदु सारियन्नु तगोंडिद्दीनि नोडि ई कलर इद्दु इदु पल्लु सारिय सेर्गु याव कलर इरुत्ते नोडि अदर कॉन्ट्रास्ट कलर नावु हाकिद्रे तुंबाने चेन्नागि काणुत्ते सेम कलर हाकबहुदु एनागोदिल्ल सारी कलर मिक्स माडि हाकिद्रूनु तुंबा चेन्नागि काणुत्ते इल्ली सेर्गु नीवु नोडबहुदु ग्रीन कलर इदे हागे स्वल्प जरी बंदिदे एरडु कलर सह मिक्स आगिदे इल्ली नानु हाकुवंतद्दु ग्रीन कलर इद्दु कुच्चु नीवु थंबनेल अल्ली नोडिरबहुदु याव तर बंदिदे अंत हेळि सण सण्ण कुच्चन्नु हाक्ता इद्देने इल्ली यावुदे मिक्स यूज माडिल्ल जरियन्नु नानु नाट हाकोदक्के यूज माड्तीनि नीवु बेकाद्रे जरी मत्ते ग्रीन कलर मिक्स माड्कोंडु सह यूज माडबहुदु ಇಲ್ಲಿ ನಾನು ಎರಡು ಕಲರ್ ಇದು ನೂಲನ್ನು ತಗೊಂಡಿದ್ದೇನೆ ಒಂದು ಗ್ರೀನ್ ಕಲರ್ ಮತ್ತೆ ಒಂದು ಜರಿದ್ದು ಹಾಗೆ ಒಂದು ಸೂಜಿಯನ್ನು ತಗೊಂಡಿದ್ದೇನೆ ನಿಮಗೆ ಕುಚ್ಚು ಹಾಕುವಂತ ಸೂಜಿಯ ಸಿಗುತ್ತೆ ನೀವು ಇಲ್ಲಿ ಕರೆಕ್ಟ್ ಆಗಿ ಗಮನಿಸಬಹುದು ನೋಡಿ ಈ ತರ ಹೋಲ್ ದೊಡ್ಡದಿರುತ್ತೆ ಕುಚ್ಚು ಹಾಕುವಂತದ್ದು ಹಾಗೆ ಸ್ವಲ್ಪ ಗಮ್ ಅನ್ನು ತಗೊಂಡಿದ್ದೇನೆ ಗಮ್ ಅನ್ನು ಹಾಕೋದ್ರಿಂದ ನೂಲ್ ಜಾರೋದಿಲ್ಲ ನಮಗೆ ಕೊನೆವರೆಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದರಿಂದಾಗಿ ಇದು ಆಪ್ಷನಲ್ ಬೇಕಾದ್ರೆ ಮಾತ್ರ ತಕೊಳ್ಳಬಹುದು ತಕೊಂಡ್ರೆ ನಮಗೆ ಒಳ್ಳೆದು ಈಗ ಒಂದು ಯಾವುದಾದ್ರೆ ಬೇಸ್ ಅನ್ನು ತಕೊಳ್ಳಬೇಕು ನಾನು ಇಲ್ಲಿ ಲಾಂಗ್ ಬುಕ್ ಅನ್ನು ತಕೊಂಡಿದ್ದೇನೆ ನಮಗೆ ತುಂಬಾ ಕುಚ್ಚು ಹಾಕಲಿಕ್ಕೆ ಬೇಕಾಗಿರೋದ್ರಿಂದ ಲಾಂಗ್ ಬುಕ್ ಅನ್ನು ತಕೊಂಡಿದ್ದೇನೆ ಈಗ ಈ ತರ ಸುತ್ತಕೊಳ್ತಾ ಹೋಗಬೇಕು ನಾನು 30 ಎಳೆ ತೆಗಿತೀನಿ ಅದು ಡಬಲ್ ಆಗುವಾಗ ನಮಗೆ 60 ಬರುತ್ತೆ 30 30 60 ಆಗುತ್ತೆ ನಿಮಗೆ ತುಂಬಾ ಗೊಂಚಲಾಗಿ ಬೇಕಾದ್ರೆ ನೀವು ಜಾಸ್ತಿನೂ ಮಾಡ್ಕೊಳ್ಳಬಹುದು ನಾನು ಸಣ್ಣ ಸಣ್ಣದಾಗಿ ಮಾಡೋದ್ರಿಂದ ಇಷ್ಟು ಸಾಕಾಗುತ್ತೆ ನೋಡಿ ಈ ತರ 30 ಸಲ ಸುತ್ತಕೊಳ್ಳಬೇಕು ನಿಮಗೆ ಮಿಕ್ಸ್ಡ್ ಕಲರ್ ಕುಚ್ಚು ಬೇಕಂತ ಹೇಳಿದ್ರೆ 15 ಈ ಕಲರ್ ಅಲ್ಲಿ ಹಾಕಿ ಹಾಗೆ 15 ಸುತ್ತು ಯಾವ ಕಲರ್ ಇದ್ದು ಬೇಕು ನೋಡಿ ಆ ಕಲರ್ ಇದ್ದು ನೂಲನ್ನು ತಕೊಂಡು ಈ ತರ ಸುತ್ತಕೊಳ್ಳಬೇಕು ಇದರ ಜೊತೆಗೇನೆ ಸುತ್ತಕೊಳ್ಳಬೇಕು ಕರೆಕ್ಟ್ ಆಗಿ ಬರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆದರೆ ಇಲ್ಲಿ ನಾನು ಸಿಂಪಲ್ ಆಗಿ ಬಿಗಿನರ್ಸ್ ಗೆ ಯಾವ ತರ ಮಾಡಬಹುದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಕಲಿಸಿ ಕೊಡ್ತಾ ಇದೀನಿ ಈಗ 30 ಎಳೆ ಸುತ್ತಕೊಂಡಾಗಿದೆ ಇದನ್ನು ಈಗ ಸೀಸರ್ ಇಂದ ಕಟ್ ಮಾಡ್ಕೊಳ್ಳಬೇಕು ಯಾವ ತರ ಕಟ್ ಮಾಡೋದು ಅಂತ ಹೇಳಿ ಕರೆಕ್ಟ್ ಆಗಿ ನೋಡಿ ಇಲ್ಲಿ ಈ ತರ ಹಿಡ್ಕೊಳ್ಳಬೇಕು ಹಿಡ್ಕೊಂಡು ಕಟ್ ಮಾಡಬೇಕು ನೀವು ಸ್ಟಾರ್ಟ್ ಎಲ್ಲಿಂದ ಮಾಡಿದಿರಿ ನೋಡಿ ಅಲ್ಲಿ ಹಿಡ್ದು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಇದನ್ನು ಈಗ ಸೂಜಿಗೆ ಹಾಕೊಳ್ಳಬೇಕು ಸೂಜಿಗೆ ಹಾಕೊಳ್ಳುವಾಗ ನೋಡಿ ಸೂಜಿ ಒಳಗೆ ಇಷ್ಟು ನೂಲು ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅದರಿಂದಾಗಿ ಸ್ವಲ್ಪ ಗಮ್ ಅನ್ನು ತಕೊಂಡು ಈ ತರ ಹಾಕಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಈಜಿಯಾಗಿ ಹೋಗಿಬಿಡುತ್ತೆ ನೀವು ಇಲ್ಲಿ ನೋಡಬಹುದು ಯಾವ ತರ ಹಾಕೋದು ಅಂತ ಹೇಳಿ ಈಗ ಜರಿ ನೂಲನ್ನು ತಕೊಳ್ಳಿ ಜರಿ ನೂಲನ್ನು ತಕೊಂಡು ಎರಡು ಎಳೆಯ ನೂಲನ್ನು ಹಾಕೊಳ್ಳಬೇಕು ಒಂದು ಎಳೆ ಸೂಜಿಗೆ ಹಾಕೊಳ್ಳಿ ಈ ತರ ಮಾಡ್ಕೊಳ್ಳಿ ಎರಡು ಎಳೆ ಬರುತ್ತೆ ನಿಮಗೆ ಕೊನೆಯಲ್ಲಿ ಸ್ವಲ್ಪ ಗಂಟು ಹಾಕೊಳ್ಳಬೇಕು ಇದು ತುಂಬಾ ಉದ್ದ ತಕೊಳ್ಳಬೇಡಿ ಉದ್ದ ತಕೊಂಡ್ರೆ ಇದು ಬೇಗನೆ ಗಂಟು ಬಿಳುತ್ತೆ ಜರಿದ್ದು ಅದರಿಂದಾಗಿ ಸ್ವಲ್ಪ ಗಿಡ್ಡವೇ ಇರಲಿ ಮತ್ತೊಮ್ಮೆ ನೀವು ಹಾಕೊಳ್ಳಬಹುದು ಮೊದಲಿಗೆ ಇಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಬೇಕು ಇದಾದ ನಂತರ ಕುಚ್ಚನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಕುಚ್ಚನ್ನು ಯಾವ ತರ ಹಾಕೋದು ಅಂತ ಹೇಳಿ ನೋಡೋಣ ಸೀರೆಯ ಸೆರ್ಗನ್ನು ಒಂದು ಟೇಬಲ್ ಮೇಲೆ ಅಥವಾ ಒಂದು ಸೋಫಾದ ಮೇಲೆ ಹಾಕೊಂಡು ಅದರ ಮೇಲೆ ಈ ತರ ದಿಂಬನ್ನು ಹಾಕೊಳ್ಳಬೇಕು ಅಥವಾ ಯಾವುದಾದ್ರೆ ಮಣೆ ಅಥವಾ ದಪ್ಪವಾದ ಬುಕ್ ಅನ್ನು ಸಹ ಇಡಬಹುದು ಆಗ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ನಾವು ಕುಚ್ಚು ಹಾಕುವಾಗ ಸಾರಿ ಜಾರೋದಿಲ್ಲ ಸಾರಿಯ ಮೇಲ್ಭಾಗವನ್ನು ಈ ತರ ಹಾಕೊಳ್ಳಿ ಹಾಗೆ ಈಗ ಕುಚ್ಚನ್ನು ಹಾಕೊಳ್ಳಬೇಕು ಸಾರಿಯ ಒಳಭಾಗದಿಂದ ಈ ತರ ತರಬೇಕು ನೂಲನ್ನು ನೀವು ಸಾರಿಗೆ ಮೊದಲು ಬಿಡ್ಡಿಂಗ್ ಅಥವಾ ಈ ತರ ಸೈಡ್ ಹೊಲಿಗೆ ಹಾಕಿರಬೇಕು ಆಗ ಮಾತ್ರ ನಾವು ಕುಚ್ಚು ಹಾಕೋದಕ್ಕೆ ಆಗೋದು ನೋಡಿ ಈ ತರ ತಕೊಂಡು ಬನ್ನಿ ನೂಲನ್ನು ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ನೀವು ನಿಲ್ಲಿಸಬೇಕು ನಾನೀಗ ಇಷ್ಟು ಉದ್ದಕ್ಕೆ ಸ್ಟಾಪ್ ಮಾಡ್ತಾ ಇದ್ದೇನೆ ನೋಡಿ ಈ ತರ ಟೈಟ್ ಆಗಿ ಹಿಡ್ಕೊಳ್ಳಿ ಟೈಟ್ ಆಗಿ ಹಿಡ್ಕೊಂಡು ಈಗ ನಾಟ್ ಹಾಕಬೇಕು ನಾನು ಜರಿಯಿಂದ ನಾಟ್ ಹಾಕ್ತಾ ಇದ್ದೇನೆ ಇದೇ ನೂಲಿಂದ ಹಾಕ್ತಾ ಇಲ್ಲ ಇದು ಬೇರೆ ಮೆಥಡ್ ನೋಡಿ ಜರಿಯನ್ನು ಹಿಡ್ಕೊಂಡು ಈ ತರ ಒಳಭಾಗದಿಂದ ಈ ತರ ಹಾಕೊಳ್ಳಬೇಕು ಒಂದು ಜರಿ ಬೇಕಾದ್ರೆ ನೀವು ಇಲ್ಲಿ ಬಿಡಬಹುದು ಬಿಡದೇನೂ ಹಾಕಬಹುದು ನಾನು ಇಲ್ಲಿ ಸ್ವಲ್ಪ ಜರಿಯನ್ನು ಆಡ್ ಮಾಡ್ತಾ ಇದ್ದೇನೆ ನೋಡಬಹುದು ಇಲ್ಲಿ ಒಂದು ಎಳೆ ಬಿಟ್ಟಿದ್ದೇನೆ ಈ ತರ ಮಧ್ಯದಿಂದ ಹಾಕೊಂಡು ನಾಟ್ ಹಾಕ್ತಾ ಹೋಗಬೇಕು ಸುತ್ತಕೊಳ್ತಾ ಹೋಗಿ ಮಧ್ಯದಲ್ಲಿ ನಾಟ್ ಹಾಕ್ತಾ ಹೋಗಿ ಕರೆಕ್ಟ್ ಆಗಿ ಕೂತ್ಕೊಳ್ಳುವಾಗ ನಿಮಗೆ ಗೊತ್ತಾಗುತ್ತೆ ಅದಾದ ನಂತರ
ಇದನ್ನು ಹಿಂದೆ ಬದಿಗೂ ತಕೊಂಡು ಹೋಗ್ಬೋದು ಅಥವಾ ಇಲ್ಲೇ ನಾಟ್ ಹಾಕ್ಕೊಂಡು ನೀವು ಸ್ಟಾಪ್ ಮಾಡ್ಬೋದು. ಅದನ್ನು ಕತ್ತರಿಸಿದ್ರೆ ಆಯಿತು. ಈ ಥರ ಕುಚ್ಚು ಕರೆಕ್ಟಾಗಿ ಕೂತ್ಕೊಳ್ಳುವ ತನಕ ನೀವು ಜರಿಯಿಂದ ಸರಿಯಾಗಿ ನಾಟ್ ಹಾಕ್ತಾ ಇರಬೇಕಾಗತ್ತೆ. ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಇದನ್ನೀಗ ಕತ್ತರಿಸ್ಬೇಕು. ಸಿಜರಿಂದ ಕತ್ತರಿಸ್ಕೊಳ್ಳೋಣ. ಫಸ್ಟಿಗೆ ಒಮ್ಮೆ ಕತ್ತರಿಸ್ಕೊಳ್ಳಿ, ಆಮೇಲೆ ಟ್ರಿಮ್ ಮಾಡಿದರೆ ಆಯಿತು. ಫಸ್ಟ್ ನೀವು ಫಸ್ಟ್ ಕುಚ್ಚು ಎಷ್ಟು ಉದ್ದ ಇಡ್ತೀರಿ ನೋಡಿ, ಕೊನೆ ತನಕ ಅಷ್ಟೇ ಉದ್ದ ಇಡಬೇಕಾಗತ್ತೆ. ಸ್ವಲ್ಪವೂ ಆಚೆ ಈಚೆ ಆದರೆ ಅದರ ಶೇಪೇ ಹೋಗಿಬಿಡುತ್ತೆ. ಅದರಿಂದಾಗಿ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ಮೊದಲಿಗೆ ಒಂದು ಸಲ ಕಟ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದರೆ ಟ್ರಿಮ್ ಮಾಡಿದರೆ ಆಯಿತು. ಮೊದಲಿಗೆ ನೀವು ತುಂಬ ಸಣ್ಣದು ಮಾಡಬೇಡಿ. ನೋಡಿ, ಈಗ ಒಂದು ಕುಚ್ಚು ರೆಡಿಯಾಗಿದೆ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ನೀವು ಇನ್ನೊಂದು ಸಲ ಕರೆಕ್ಟಾಗಿ ನೋಡ್ಬೋದು. ಟ್ರಿಮ್ ಮಾಡಲಿಕ್ಕಿದ್ರೆ ಸ್ವಲ್ಪ ಸ್ವಲ್ಪವೇ ಟ್ರಿಮ್ ಮಾಡ್ತಾ ಹೋಗಬೇಕು. ಆಗ ಒಂದು ಶೇಪಿಗೆ ಬರುತ್ತೆ, ನಮಗೆ ಅದು ಗೊಂಚಲಾಗಿ ಕಾಣಬೇಕು, ಆಗ ಚೆನ್ನಾಗಿ ಕಾಣುತ್ತೆ. ಇಲ್ದಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸಾರಿಗೆ. ನೀವು ಸಾರಿಗೆ ಹಾಕ್ಕೊಳ್ಳುವಾಗ ಫಸ್ಟ್ ಟೈಮ್ ಹಾಕ್ಕೊಳ್ಳೋದಾದರೆ ನೀವು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ, ಆದ ನಂತರ ಹಾಕ್ಕೊಳ್ತಾ ಹೋಗಿ. ಇಲ್ದಿದ್ರೆ ಆಚೆ ಈಚೆ ಆಗಿಬಿಡುತ್ತೆ. ಅದರಿಂದಾಗಿ ನೀವು ಫಸ್ಟಿಗೆ ಎಷ್ಟು ಎಳೆಯ ನೂಲನ್ನು ತಗೊಳ್ತೀರಿ ನೋಡಿ, ಕೊನೆಯವರೆಗೂ ಅಷ್ಟೇ ಎಳೆಯ ನೂಲನ್ನು ತಗೊಳ್ಬೇಕು. ಫಸ್ಟಿಗೆ ಈಗ 15 ಎಳೆದು ತಗೊಂಡ್ರೆ ಮತ್ತೆ ನೀವು 20 ಎಳೆ ತಗೊಳ್ಳೋದು, 30 ಎಳೆ ತಗೊಳ್ಳೋದು ಹಾಗೆ ತಗೊಳ್ಬಾರ್ದು. ಒಂದು ಸೀರೆಗೆ ಒಂದೇ ಥರ ಬರಬೇಕು. ಸ್ಟಾರ್ಟಿಂದ ಎಂಡ್ ತನಕ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲದಿದ್ದರೆ ಅದರ ಶೇಪೇ ಔಟಾಗಿ ಬಿಡುತ್ತೆ. ನೋಡಿ, ಈಗ ಎರಡನೇ ಕುಚ್ಚು ಸಹ ರೆಡಿಯಾಗ್ತಾ ಬಂತು. ಜರಿಯನ್ನು ಎಂಡ್ ಮಾಡುವಾಗ ಈ ಥರ ಸಹ ಎಂಡ್ ಮಾಡ್ಬೋದು. ನೋಡಿ, ಇದನ್ನು ಸ್ವಲ್ಪ ಬೇರೆ ಥರ ಎಂಡ್ ಮಾಡ್ತಾ ಇದ್ದೇನೆ. ಇದನ್ನು ಈ ಥರ ಹಾಕ್ಕೊಂಡು ಸೂಜಿಯನ್ನು ಇದರ ಒಳಗೆ ಹಾಕಿ ನೀವು ಇದನ್ನು ಬ್ಯಾಕ್ ಸೈಡಿಗೆ ತರಬೇಕು. ಬ್ಯಾಕ್ ಸೈಡಿಗೆ ತಂದು ಕಟ್ ಮಾಡ್ಕೊಳ್ಬೋದು. ಈ ಥರನೂ ಮಾಡ್ಕೊಳ್ಬೋದು. ಈ ಕುಚ್ಚಲ್ಲಿ ನೀವು ನೋಡ್ಬೋದು 2-3 ಜರಿ ಇದೆ. ಇದೇ ಥರ ಹಾಕ್ಕೊಳ್ತಾ ಹೋಗ್ಬೋದು ಜರಿ ಬೇಕಾದರೆ. ಜರಿ ಬೇಡ ಅಂತ ಹೇಳಿದರೆ ನೀವು ಇದು ಜರಿಯನ್ನು ಕೆಳಗೆ ಬಿಡಬಾರ್ದು, ಕಟ್ ಮಾಡಿದ್ರಾಯಿತು. ನೋಡಿ, ಇದೇ ಥರ ಹಾಕ್ಕೊಳ್ತಾ ಹೋಗಿ. ನಾನು ಇನ್ನು 2 ಕುಚ್ಚನ್ನು ತೋರಿಸ್ತೀನಿ ಯಾವ ಥರ ಹಾಕೋದಂತ ಹೇಳಿ, ಆಮೇಲೆ ಎಂಡಿಂಗ್ ಯಾವ ಥರ ಮಾಡೋದಂತ ಹೇಳಿ ತಿಳಿಸ್ಕೊಡ್ತೀನಿ. ಸೀರೆಗೆ ಕುಚ್ಚು ಹಾಕಿ ಆಗಿದೆ, ಫುಲ್ ಸೀರೆಗೆ ಹಾಕಿದ್ದೇನೆ. ಇನ್ನು ಟ್ರಿಮ್ ಮಾಡೋದಿದೆ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಟ್ರಿಮ್ ಮಾಡಿಟ್ಟಿದ್ದೇನೆ, ಇನ್ನೂ ಸ್ವಲ್ಪ ಉದ್ದಗೆ ಇದೆ. ಇದನ್ನು ಈಗ ಟ್ರಿಮ್ ಮಾಡಬೇಕು. ಒಂದೇ ಲೆವೆಲಿಗೆ ಈ ಥರ ಟ್ರಿಮ್ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪ ಸ್ವಲ್ಪವೇ ಟ್ರಿಮ್ ಮಾಡಿದರೆ ನಿಮ್ಗೆ ಗೊತ್ತಾಗತ್ತೆ ಯಾವುದು ಉದ್ದ ಇದೆ ಯಾವುದು ಗಿಡ್ಡ ಇದೆ ಅಂತ ಹೇಳಿ. ಆಗ ಟ್ರಿಮ್ ಮಾಡಿ ಒಂದೇ ಥರ ಟ್ರಿಮ್ ಮಾಡ್ತಾ ಹೋದರೆ ಆಯಿತು. ಎಂಡ್ ತನಕ ಇದೇ ಥರ ಮಾಡ್ತಾ ಹೋಗಿ. ಇವಾಗ ನೋಡಿ, ಎಲ್ಲ ಟ್ರಿಮ್ ಮಾಡಿ ಆಗಿದೆ. ಬೇಬಿ ಕುಚ್ಚು
ಕರೆಕ್ಟಾಗಿ ಬಂದಿದೆ, ನೀವಿಲ್ಲಿ ನೋಡ್ಬೋದು. ಇದು ತುಂಬ ಈಸಿ ಆದಂತಹ ಮೆಥಡನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ತುಂಬ ತರಹದ ಡಿಸೈನ್ಸ್ಗಳಿವೆ ಸ್ನೇಹಿತರೆ. ಬೇರೆ ಬೇರೆ ಥರದಲ್ಲಿ ನಾವು ಈ ಕುಚ್ಚನ್ನು ಹಾಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ.